انا مش فاهم بلا کیسا پڑیا ابھی وہ بولا صاحب جی نہیں منجے کون بھی نہیں کرے اچھا پمپ یہ سانس لینے کا چکر ہے آؤ بھائی اندر کہہ رہے ہیں آؤ بھائی क्या बड़ा है छोटा है ना बड़ा है भैया ने बड़ा है पैसा से निकालना अब भाई साहब जो मसला चल रहा है उसके भी इसे ले ले तो बड़ा है छोटा है छोटा है ना क्या भी क्या भी नहीं क्या भी नहीं कर पाया आने ऐसा कोशिश कर रहा सबसे भी था پیچھے دو پکڑو ان شاء اللہ بسم اللہ سنگا چھوڑنا کو تمہیں ابھی پکڑو پکڑے زیادہ کھینچ دو پیٹ پکڑو اب آگا آگا پہنچا پڑ گیا پیچھے کا ہلو ہاں ہلو ہاں ہلو ہلو اٹھ رہے ادھر آئے ذرا ذرا پیچھے دیوار دیوار پیچھے پیچھے جانا کو پیچھے ہونا کو ادھر لو بھائی پیٹ پکڑو ادھر لو گھٹی دے دے مدثر ادھر کھینچ لو کھینچ لو جا بھائی سست ہو گیا اس میں پانی میں ذرا 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 پوں پوں موٹا ہو پوں موٹا ہو جا وہ پوں ایک ذرا کو پوں موٹا ہو جا کھڈے میں لگا جا ادھر
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ರೂಮಾನ್ ಅಂತ. ನಾವು ಇಲ್ಲೇ ಬನ್ನಿ ಮಂಟಪ ಮೈಸೂರಲ್ಲಿ ವಾಸವಾಗಿರ್ತೀವಿ. ಇವತ್ತು ಸಂಜೆ ವೇಳೆಯಲ್ಲಿ ಹೀಗೆ ನಾವು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಮೂಗ ಪ್ರಾಣಿ ಸಂಪು ವಾಟರ್ನಲ್ಲಿ ತಗ್ಲಾಕೊಂಡಿರೋದನ್ನು ನೋಡ್ತೇವೆ. ಇವಾಗ ಈಗಿನ ದಿನಗಳಲ್ಲಿ ನಡೀತಾ ಇರುವ ಸಂಘಟನೆಗಳು ನೀವು ನೋಡ್ತಾ ಇದ್ರೆ, ಈ ಸಂಘ ಪರಿವಾರದವರು ಸೇರಿಕೊಂಡು ಯಾವುದೋ ಚಿಲ್ಲರೆ ಪಲ್ಲರೆ ಸಂಘಗಳು ಕಟ್ಕೊಂಡು ರಾಷ್ಟ್ರ ಪಡೆ ಅಂತೆ ಏಳು ಜನ್ಮ ಎತ್ತಬೇಕು ಅದೆಲ್ಲ ಮಾತಾಡ್ತಾರೆ. ಅದೆಲ್ಲ ಮಾತಾಡಬೇಕಾದ್ರೆ ಗೋರಕ್ಷಣೆ ಅಂದ್ಬಿಟ್ಟು ಅಮಾಯಕನ ಕೊಲ್ಲೋದು ಅದೆಲ್ಲ ಮಾಡ್ತಾರೆ. ಇವಾಗ ಈ ಥರ ಸಮಯದ ಸಂದರ್ಭದಲ್ಲಿ ಈಗ ಮುಸ್ಲಿಂ ಬಾಂಧವರೊಂದು ಮೂಗು ಪ್ರಾಣಿಗೆ, ಈಗ ಈ ಒಳ್ಳೆ ರಂಜಾನ್ ತಿಂಗಳಲ್ಲಿ ನಾವು ಕೂಡ ಮೂಗು ಪ್ರಾಣಿಗೆ ಕಾಪಾಡಿದ್ರೆ ನಮಗೂ ಕೂಡ ಏನು ಸಿಗುತ್ತೆ, ಆ ದೇವರು ನಮಗೆ ನಮ್ಮ ಇಸ್ಲಾಮಲ್ಲೇ ಬರೆದಿದೆ, ಅದಕ್ಕೂ ಕೂಡ ರಿವಾರ್ಡ್ಸು ಅಸೆಸ್ಮೆಂಟ್ಸ್ ಎಲ್ಲ ಇರುತ್ತೆ. ಆ ಥರ ಇವತ್ತು ಮೂಗ ಪ್ರಾಣಿಗೆ ನಾವೇ ಕಾಪಾಡಿದ್ವಿ, ನಮಗೂ ಕೂಡ ಮನುಷ್ಯತ್ವ ಇರುತ್ತೆ, ನಮಗೂ ಕೂಡ ಮೂಗು ಪ್ರಾಣಿ ಬಗ್ಗೆ ಕಣಿಕರ ಇರುತ್ತೆ, ಗೊತ್ತಾಯ್ತಾ. ಆಮೇಲೆ ಇವತ್ತು ಇದು ಈ ವಿಷಯನ ತಿಳ್ಸೋಕ್ಕೆ ಏನಂತ ಹೇಳಿದ್ರೆ, ಮೂಗ ಪ್ರಾಣಿನ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾರೆ ನಮ್ಮ ಬ್ರದರು. ನಮ್ಮ ಮೂಗ ಪ್ರಾಣಿನ ಈಗ ಮುಸ್ಲಿಂ ಬಾಂಧವರೇ ಇವಾಗ ಕಾಪಾಡಿದ್ವಿ, ಇದಕ್ಕೇನಾದರೂ ಈಗ ಸಂಘ ಪರಿವಾರದವ್ರು ಏನಾದರೂ ಬಂದ್ಬಿಟ್ಟು ರಿವಾರ್ಡು ಅಥವಾ ಏನಾದರೂ ನಮಗೆ ಪರಿಹಾರ ಕೊಡ್ತಾರಾ? ಆ ಥರ ಏನಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇವತ್ತು ಈ ಸಂಗತಿಯಲ್ಲಿ ಆ ಗೋವು ಮೂಗ ಪ್ರಾಣಿ ನೀರಲ್ಲಿದ್ದಿದ್ದು ನಮ್ಮ ಮುಸ್ಲಿಂ ಬಾಂಧವರು ಕಾಪಾಡಿದ್ರು. ಮುಸ್ಲಿಂ ಬಾಂಧವರು ಫಸ್ಟ್ ಬಂದು ನಮ್ಮ ಸಂಘ ಪರಿವಾರದವ್ರು ಏನು ಇವಾಗ ಕಟ್ಕೊಂಡವ್ರು ಇವರೆಲ್ಲ ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವ್ರಿಗೆ ಫೋನ್ ಮಾಡಿದರೆ ಯಾರೂ ರೆಸ್ಪಾನ್ಸ್ ಇಲ್ಲ, ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವ್ರದ್ದು ಮೇನ್ ಅಜೆಂಡಾ ಏನು ಅಂತ ಹೇಳಿದ್ರೆ, ರೋಡಲ್ಲಿ ಮುಸ್ಲಿಂ ಗಾಡಿಗಳು ಹೋಗ್ತಾ ಇದ್ರೆ ಅದನ್ನ ನಿಲ್ಲಿಸಿ ಅವ್ರನ್ನ ಟಾರ್ಚರ್ ಕೊಟ್ಟು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು, ಆಮೇಲೆ ಅಲ್ಲೋಲ ಕಲ್ಲೋಲನ ಈ ರಾಜ್ಯದಲ್ಲಿ ಹಾಕಬೇಕು ಅನ್ನೋ ವಿಚಾರ ಇಲ್ಲಿಂದ ಅರ್ಥ ಆಗುತ್ತೆ. ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಮೂಗ ಪ್ರಾಣಿನ ಕಷ್ಟ ನೋಡ್ಬಿಟ್ಟು, ಅದೇನಾದರೂ ಬೆಳಿಗ್ಗೆವರೆಗೂ ಅಲ್ಲೇ ಇದ್ದಿದ್ರೆ, ಯಾರೂ ನೋಡಿಲ್ಲ ಅಂದಿದ್ರೆ, ಅಥವಾ ನಮ್ಮ ಮುಸ್ಲಿಂ ಬಾಂಧವರು ಅದ್ರ ಬಗ್ಗೆ ಕಣಿಕಾರ ತೋರಿಸ್ತೇನೆ ಅದು ಎತ್ತದೆ ಇದ್ರೆ ಮೇಲ್ಗಡೆ, ಅದು 100% ಸಾಯ್ತಾಯ್ತು. ಓಕೆನಾ? ಇದು ಮನುಷ್ಯತ್ವ ಇರಬೇಕು ಎಲ್ಲಾದ್ರಲ್ಲೂ. ಗೋಮಾತಾ ಗೋಮಾತಾ, ಹೌದು ನಿಮ್ದು ಗೋಮಾತಾ, ಅದು ನೀವು ಪೂಜಿಸ್ತೀರಾ, ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ. ಎಲ್ಲಾರ್ದು ಮನಸ್ಸಲ್ಲಿ ಇರ್ಬೇಕು ಅದೆಲ್ಲ. ಅದು ರೋಡಲ್ಲಿ ನಿಲ್ಸ್ಕೊಂಡು ಗೂಂಡಾಗಿರಿ ಎಲೆಕ್ಟ್ರಿಕ್ ಶಾಕ್ ಕೊಡೋದು, ಫಸ್ಟ್ ಆಫ್ ಆಲ್ ಅವನಿಗೆ ಎಲೆಕ್ಟ್ರಿಕ್ ಗನ್ ಕೊಟ್ಟಿದ್ರಲ್ಲ ಅವನಿಗೆ ಫಸ್ಟು ಅದರಲ್ಲಿ ಕೂಡ ತನಿಖೆ ಆಗಬೇಕು. ಅದು ಎಲೆಕ್ಟ್ರಿಕ್ ಶಾಕ್ ಕೊಡೋದು, ಆಮೇಲೆ ನಿಲ್ಸೋದು, ಆಮೇಲೆ ಏನು ಮೊತ್ತವನ್ನು ಕೇಳೋದು, ಹಣವನ್ನು ಕೇಳೋದು, 2 ಲಕ್ಷ ಹಣವನ್ನು ಕೇಳಿದಾನೆ ನಾವು ಕೇಳ್ಪಟ್ಟಿದ್ದೀವಿ, 2 ಲಕ್ಷ ಹಣ ಕೇಳೋದು, ಇದೆಲ್ಲ ನೈತಿಕ ಗೂಂಡಾಗಿರಿ. ನೈತಿಕ ಪೊಲೀಸ್ ಅಲ್ಲ ಇದು, ಇದು ಗೂಂಡಾಗಿರಿ, ಪ್ಯೂರ್ಲಿ ಗೂಂಡಾಗಿರಿ ಮಾಡೋದನ್ನ ಇವರು ನಿಲ್ಲಿಸಬೇಕು. ಅಷ್ಟು ನಿಮಗೆ ಮೂಗ ಪ್ರಾಣಿ ಬಗ್ಗೆ ಅಷ್ಟು ಇದ್ದಿದ್ರೆ ಈ ಥರ ಎಷ್ಟೋ ಸಂಘಗಳಲ್ಲಿ ಎಷ್ಟೋ ಮೋರಿಗಳಲ್ಲಿ ದೊಡ್ಡ ದೊಡ್ಡ ಮೋರಿಗಳಲ್ಲಿ ಚರಂಡಿಗಳಲ್ಲಿ ಬಿದ್ದು ಸಾಯೋ ಅಂತ ಹಸುಗಳು ಗೋಗಳು ಫಸ್ಟು ಅದನ್ನು ಉಳಿಸಿ, ಆಮೇಲೆ ನೀವು ರೋಡಿಗೆ ಬಂದು ಇದನ್ನ ತಡೆದು, ನೀವು ರೋಡಲ್ಲಿ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅದೇ ಆದಂಥ ಚೆಕ್ ಪೋಸ್ಟ್ಗಳಿರ್ತವೆ, ಅದೇ ಆದಂಥ ಬಿಗಿ ಬಂದೋಬಸ್ತು ಸರ್ಕಾರದಿಂದ ಆಲ್ರೆಡಿ ಇದೆ, ಅಲ್ಲಿ ನೀವು ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಜಾಗದಲ್ಲಿ ಪೊಲೀಸರಿಗೆ ಕಾಣುವುದಿಲ್ಲ, ಅವ್ರು ಮೇನ್ ರೋಡಲ್ಲಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾರೆ. ಈ ಥರ ಜಾಗದಲ್ಲಿ ಕಷ್ಟಪಡ್ತಾ ಇರುತ್ತಲ್ಲ ಹಸಿಗಳು, ಅಲ್ಲಿ ಬಂದು ನೀವು ಕಾಪಾಡಿ. ಎಲ್ಲಿದ್ದೀರಾ ಇವಾಗ? ಈ ಥರ ಮೂಗ ಪ್ರಾಣಿನ ಬೆಳಿಗ್ಗೆ ಅಂಟ ಸತ್ತೋಯ್ತು, ಇವಾಗ ಗೋಮಾತಲ್ವಾ ಇದು? ಇದು ಬೇರೆ ಮಾತ, ಗಾಡೀಲಿ ಹೋಗ್ತಾ ಇರೋದು ಗೋಮಾತ ಇವ್ರಿಗೆ, ಇದು ಡಿಫ್ರೆನ್ಸು. ಫಸ್ಟು ತೆಗೀರಿ, ಮನುಷ್ಯತ್ವನ ಇದ್ರೆ ಇದನ್ನ ತೆಗೀರಿ. ಆಮೇಲೆ 2 ಕಾಸು 4 ಕಾಸು ದುಡ್ಡು ಮಾಡೋಕ್ಕೆ ಫೇಸ್ಬುಕ್ಕಲ್ಲಿ ಲೈವ್ ಬಂದ್ಬಿಟ್ಟು ಬೇರೆಯವ್ರನ್ನ ಆವಾಜ್ ಹಾಕೋದು, ಮುಸ್ಲಿಂ ಬಂದವ್ರಿಗೆ ಇದು ಮಾಡ್ಬಿಡ್ತೀವಿ ಅದು ಮಾಡ್ಬಿಡ್ತೀವಿ, ಇದೆಲ್ಲ ಏನು ನಡೆಯಲ್ಲ. ಇದು ಇಂಡಿಯಾ, ಇದು ಭಾರತ ಏನಿದೆ ಎಲ್ಲಾರ್ದು ಹಕ್ಕಿದೆ ಇಲ್ಲಿ. ನಾವು ಭಾರತದವರೇ, ನಮ್ಮ ತಾಯಿನಾಡು ಭಾರತದೇ, ನಮ್ಮ ಎಲ್ಲ ಮುಸ್ಲಿಂ ಬಾಂಧವರದು ತಾಯಿನಾಡು ಭಾರತದೇ. ಕ್ರಿಶ್ಚಿಯನ್ನು ಬೌದ್ಧ ಎಲ್ಲ ಧರ್ಮಗಳು ಇಲ್ಲಿ ಬಂದು ವಾಸವಾಗಿರೋದು ಆ ಜಮಾನದಿಂದನು. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಿದೆ ಆ ರೂಲ್ ಮೇಲೆ ನಡಿಬೇಕು. ಈ ಥರ ಗೂಂಡಾಗಿರಿ ಇವನು ಒಬ್ಬನೇ ಅಲ್ಲ, ಈ ಥರ 100 ಸಂಘಗಳು ಕಟ್ಕೊಂಡು ಟೀಮ್ಗಳು ಕಟ್ಕೊಂಡು 8 ಜನ 10 ಜನ ದುಡ್ಡು ಹಣ ವಸೂಲಿ ಮಾಡೋದು, ಮತ್ತೆ ಯುವಕರನ್ನ
ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನ ಮೊದಲು ಸರ್ಕಾರ ಕಾನೂನು ಕೈಗೆ ತಗೊಂಡು ಏನಾದರೂ ಮಾಡಿ ಈ ತರ ಗೂಂಡಾಗಿರಿ ಮಾಡುವಂತ ಒಂದು ಸಂಘಗಳಿಗೆ ಸ್ಟಾಪ್ ಮಾಡಬೇಕು. ಅದು ಯಾವುದೇ ಸಮುದಾಯದವರಿರಲಿ, ಮುಸ್ಲಿಂ ಸಮುದಾಯದವರಿರಲಿ, ಹಿಂದೂ ಸಮುದಾಯದವರಿರಲಿ, ಬಟ್ ಇದು ಟೀಮ್ ಕಟ್ಕೊಂಡು ಗುಂಪು ಕಟ್ಕೊಂಡು ಗಲಭೆ ಮಾಡುವಂಥವ್ರನ್ನ ಫಸ್ಟು ಅವ್ರನ್ನ ಕಟ್ಟಾಕಿ ಶಿಕ್ಷೆಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇಂದು ಬಹು ಮುಖ್ಯವಾದ ಸಂಗತಿಯನ್ನು ಹೇಳೋಕ್ಕೆ ಖುಷಿ ಪಡ್ತೀನಿ, ಮತ್ತು ನಮಗೆ ಮನಸ್ಸಿಗೆ ತುಂಬ ಖುಷಿಯಾಗಿದೆ. ಇದ್ರೀಸ್ ಪಾಷಾ ಅವರ ಈ ಸಂಘ ನಡೆದ್ಮೇಲೆ, ಇದ್ರೀಸ್ ಪಾಷಾ ಅವ್ರನ್ನ ಪುನೀತ್ ಕೆರೆಹಳ್ಳಿ ಅನ್ನೋನು ಕೊಂದ ಮೇಲೆ ನಮಗೆ ಒಂದು ಖುಷಿಯಾಗುವಂಥದ್ದು, ಇನ್ನೂ ಭಾರತದಲ್ಲಿ ಮಾನವೀಯತೆ ಇನ್ನು ಮೆರಿತಾ ಇದೆ, ಇನ್ನೂ ಮನುಷ್ಯತ್ವ ಇದೆ ಎಲ್ಲರಲ್ಲೂ ಅಂತ ಖುಷಿಯಾಗೋದೇನಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋದ್ರಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಮತ್ತು ನಮ್ಮ ಅಣ್ಣ ತಮ್ಮದಿರು, ಹಿಂದೂ ಅಣ್ಣ ತಮ್ಮದಿರು ಅವನ ವಿರುದ್ಧ ಶಬ್ದವನ್ನು ಮಾಡಿದ್ದಾರೆ, ಮತ್ತು ಅವನ ವಿರುದ್ಧ ಕರೆಕ್ಟಾಗಿ ಕ್ರಮ ಕೊಳ್ಬೇಕು ಅಂತ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನನ್ನ ಮನಸ್ಸಿಂದ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ಲು ತುಂಬ ಜನ ನಾನು ನೋಡಿದ್ದೀನಿ, ತುಂಬ ವೀಡಿಯೋಸ್ ನೋಡಿದ್ದೀನಿ ನಾನು, ನಮ್ಮ ಹಿಂದೂ ಜನ ನಮ್ಮ ಹಿಂದೂ ಅಣ್ಣ ತಮ್ಮದಿರು ವಿಡಿಯೋ ಮಾಡಿ ಇದು ಮಾಡಿರೋದು ತಪ್ಪು ಅಂತ ಹೇಳಿದ್ದಾರೆ. ಈ ಮೂಲಕ ನಾನು ಏನು ಹೇಳೋದಂದ್ರೆ, ಈ ನಮ್ಮ ಹಿಂದೂ ಅಣ್ಣ ತಮ್ಮದಿರೇ ಮಾಡಿರೋದ್ರಿಂದ ಇಲ್ಲಿ ಇನ್ನೂ ಭಾರತದಲ್ಲಿ ಮನುಷ್ಯತ್ವ ಸತ್ತಿಲ್ಲ. ಈ ಥರ ಚಿಲ್ಲರೆ ಈ ಗೂಂಡಾಗಳು ಮತ್ತು ಈ ಗುಂಪುಗಳೇನಿದೆ, ಈ ಗುಂಪುಗಳಿಂದ ಮಾತ್ರ ಜನಗಳ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತೈತೆ ಹೊರತು ಇಲ್ಲಿ ಏನೂ ಇಲ್ಲ, ಎಲ್ಲರ ಮನಸ್ಸು ಚೆನ್ನಾಗೇ ಇದೆ, ಭಾರತದಲ್ಲಿ ನಾವೆಲ್ಲರೂ ಒಂದೇ ಅಂತ ತೋರಿಸುವಂಥ ಒಂದು ಕೆಲಸವನ್ನು ನಮ್ಮ ಹಿಂದೂ ಬಾಂಧವರು ಕೂಡ ಮಾಡಿದ್ದಾರೆ. ಮತ್ತು ಒಂದು ಬೆಸ್ಟ್ ಎಕ್ಸಾಂಪಲ್ನ ಇವತ್ತು ನಮ್ಮ ಅಣ್ಣ ತಮ್ಮದಿರು ಇವತ್ತು ಈ ಮೂಗ ಪ್ರಾಣಿನ ಕಾಪಾಡಿ ತೋರಿಸಿದ್ದಾರೆ. ಮೂಗ ಪ್ರಾಣಿನ ಬರೀ ಕೊಲ್ಲು ತಿನ್ನೋದೇ ಅಲ್ಲ, ನಾವು ನಮಗೂ ಕೂಡ ಮನುಷ್ಯತ್ವ ಮತ್ತು ಕಣಿಕರ ಮತ್ತು ಮೂಗ ಪ್ರಾಣಿ ಬಗ್ಗೆ ಎಷ್ಟು ನಾವು ಗೌರವವನ್ನು ಕೊಡಬೇಕು ಅದನ್ನು ಕೂಡ ನಮ್ಮಲ್ಲೂ ಇದೆ. ಮತ್ತು ಇದ್ರೀಸ್ ಪಾಷಾ ವಿರುದ್ಧ ಮಾತಾಡಿರುವಂಥ ಹಿಂದೂ ಅಣ್ಣ ತಮ್ಮದಿರಿಗೂ ಕೂಡ ಅವ್ರಿಗೂ ಬುದ್ಧಿ ಇದೆ. ಇನ್ನು ಭಾರತದಲ್ಲಿ ಎಲ್ಲ ಯುವಕರಿಗೂ ಅವ್ರದೇ ಆದಂಥ ಒಂದು ನಾಲೆಡ್ಜ್ ಇದೆ. ಇಲ್ಲಿಟ್ರೇಟ್ ಪೀಪಲ್ಸ್ ಇದ್ರು ಮೊದಲು ನಮ್ಮ ಭಾರತದಲ್ಲಿ ಮೊದಲು ವಿದ್ಯಾಭ್ಯಾಸ ತುಂಬ ಕಮ್ಮಿ ಇತ್ತು. ಇವತ್ತು ಎಲ್ಲರ ಮನೆಯಲ್ಲೂ ವಿದ್ಯಾಭ್ಯಾಸವಂತರಾಗಿದ್ದಾರೆ, ಎಲ್ಲರಿಗೂ ಬುದ್ಧಿ ಇದೆ. ಆ ದೇವರು ಮತ್ತು ನಮ್ಮ ಅಲ್ಲ ಎಲ್ಲರಿಗೂ ಬುದ್ಧಿ ಕೊಟ್ಟು ಈ ಭಾರತದಲ್ಲಿ ಒಂದಾಗಿ ಸಾಗೋಕೆ, ಮತ್ತು ಹಳೆ ಮಾತಲ್ಲಿ ಒಂದು ನಮ್ಮ ಶಾಲೆಯಲ್ಲೂ ಕೂಡ ಕೇಳ್ತಾ ಇದ್ವಿ, ಈಗಿನ ಯುವಕರೇ ಮುಂದಿನ ಪೀಳಿಗೆಗೆ ಹೊಣೆದಾರರು ಅಂತ. ಈಗ ಇಂಥವರ ಗುಂಪಲ್ಲಿ ಬಂದು ನಮ್ಮ ಮನಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡೋದ್ರಿಂದ ಇದು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಬರುವಂಥ ಭವಿಷ್ಯದ ಯುವಕರಿಗೆ ಇದು ತುಂಬ ಧಕ್ಕೆಯನ್ನು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಬಾತ್ಕರ್ನು ದೇಖೋ ಈಗ ಚಾರ್ ಪಾಂಚ್ ದಿನಕ್ಕೆ ಅಂದರ ಸೇ ಟ್ಯಾಂಕ್ ಮೇ ಪಡ್ಯಾವ ಹೈ ಕೋಯಿ ಯಾರಿನ ದೇಗ್ರಿ ಚಲೇ ಯಾರಿ ಕೋಯಿ ಉನ್ ಲೋಕ ಭೀ ಯಾರಿನ ದೇಗ್ರಿ ಚಲೇ ಯಾರಿ ಏಕ ಬಾತ್ ಕ್ಯಾ ಹೈ ಕಹತೋ ಪಹಲೆ ಇನ್ಸಾನಿಯತ್ ಇನ್ಸಾನಿಯತ್ ನಹೀ ಹೈ ಸೋ ಉನ್ಹೇ ಜಾನವರ್ ಸೇ ಬದ್ತರ್ ತೋ ವೋ ಕೌನ್ ಕಿ ವೋ ಪುನೀತ್ ಕರೇ ಕಹತೇ ಉನ್ಹೇ ನಯ ನಯ ಸೋ ಕಾಮ ಕರ್ ಲೇ ಕೋ ಬೇಕಾರ್ ಕೆ ಕಾಮ ಕರ್ ಲೇ ಕೋ ರೋಲ್ ಕಾ ನಾಮ್ ಪೂಛ್ ಲೇ ಕೋ ರೋಲ್ ಕಾ ಲಾ ನಹೀ ದೇನೆ ಕೆ ವಜಹ ಸೇ ಏಕ ಹಮಾರೇ ಮೋಮಿನ್ ಆದ್ಮಿ ಕೋ ಮಾರ್ ದಿಯಾ ಶರೀಫ್ ಯೇ ದೇಖೋ ಯೇ ಸಬ್ಬಿ ಐಸೆ ಸಬ್ ಕಾಮಾನಿ ಇನ್ಸಾನಿಯತ್ ನಹೀ ರಹಾ ಸೋ ಜಾನವರ್ ಸೇ ಬದ್ತರ್ ತೋ ಯೇ ಹೋನಾ ಸೋ ಇನ್ಸಾನಿಯತ್ ತೋ ಯೇ ಸಬ್ ಚೀಜಾಂಗೂ ಸಬ್ ದೇಖ್ ದಿಖಾ ಕೋ ಇಸೆ ಕ್ಯಾ ಹೈ ಬಂದೋಬಸ್ತ್ ಕರ್ನಾ. ನನ್ನ ಹೆಸರು ಜಾವೇದ್ ಅನ್ಬಿಟ್ಟು ಇವತ್ತು ನಾನು ಏನು ಹೇಳಬೇಕು ಅಂತ ಬಯಸ್ತಿದ್ದೀನಿ ಅಂದರೆ, ನಮ್ಮ ಮೈಸೂರು ಜಿಲ್ಲೆ ಬನ್ನಿಮಂಟಪ್ ಮೊಹಲ್ಲಾದಲ್ಲಿ ಒಂದು ಹಸುವಿನ ಮರಿ ಓಪನ್ ಟ್ಯಾಂಕ್ ಸಂಪಲ್ಲಿ ಬಿದ್ದಿರುತ್ತೆ. ಅದು ಎಷ್ಟೊತ್ತಿಗೆ ಬಿತ್ತು, ಯಾವಾಗ ಬಿತ್ತು, ಹೆಂಗೆ ಬಿತ್ತು ಅದು ಯಾರಿಗೂ ಗೊತ್ತಾಗಲಿಲ್ಲ. ಸುಮಾರು ಒಂದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ನಮ್ಮ ಕೆಲ ಸಮುದಾಯದ ಮುಸ್ಲಿಂ ಹುಡುಗರು ಬಂದು ಅದನ್ನು ನೋಡಿದ್ರು. ನೋಡಿ ಈ ಹಸು ಈ ಥರ ಒದ್ದಾಡ್ತಾ ಇದೆಯಲ್ಲ ಅಂತ ಹೇಳಿ ಸುಮಾರು ನಮ್ಮ ಹಿಂದೂ ಬಾಂಧವರುಗಳಿಗೆ ಕರೆ ಮಾಡಿ ನಾವು ಕರೆದ್ವಿ, ಬನ್ನಿ ಈ ಥರ ಬಿದ್ದೈತೆ ನಿಮ್ದಾ ಇದು ಅಂದ್ಕೊಂಡು. ಅದಕ್ಕೆ ಅವರು ಇಲ್ಲ ನಮ್ದಲ್ಲ ಅದು ಯಾರ್ದಿದೆಯೋ ಗೊತ್ತಿಲ್ಲ ಅಂದರು. ಅದಕ್ಕೆ ಒಂದು ಮಾನವೀಯತೆಯಿಂದ ನಾವು ಆ ಮರಿಯನ್ನು ಎಲ್ಲ ನಮ್ಮ ಹುಡುಗರು ಸೇರಿ ನಾವು ಎತ್ತಿದ್ವಿ. ನಾವು ಹೇಳಬೇಕಂತ ಏನಂದರೆ, ನಾವು ಹಸುಗೆ ಎತ್ತಿ ಆಚೆ ತೆಗ್ದು ಬಿಟ್ವಿ ಅದಲ್ಲ ಮುಖ್ಯ, ಮುಖ್ಯ ಮಾನವೀಯತೆ ಮುಖ್ಯ. ಇವತ್ತು ಈ ಹಸು ಮರಿ ಬಿದ್ದೈತೆ, ಈಗ ಆ ಹುಡುಗರು ಬಂದು ಎತ್ತಿರಲಿಲ್ಲ ಅಂತಿದ್ರೆ ಬೆಳಗ್ಗೆ ಗಂಟೆ ಸತ್ತೋಯ್ತಿತ್ತು. ನಮಗೂ ಬೇಕಾಗಿಲ್ಲ ನಿಮಗೂ ಬೇಕಾಗಿಲ್ಲ ಅಂದರೆ ಅದರದ್ದು ಏನು ಪಾಪ, ಆ ಮೂಗ ಪ್ರಾಣಿ ಅದು, ಮೂಗ ಪ್ರಾಣಿದು ಏನು ತಪ್ಪೈತೆ? ಅದನ್ನು ದಯವಿಟ್ಟು ಏನಾದರೂ ಕೌ ಸ್ಲಾಟರ್ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂಥ ಶಿಕ್ಷೆ ಇದೆ, ಕಾನೂನಲ್ಲಿ ಏನು ಶಿಕ್ಷೆ ಇದೆ ಇದೆ.
ಯಾರು ಹಸು ಸಾಕಾಗ ತಗೊಂಡೋಯ್ತಾನೆ ಅವನಿಗೂ ಹಿಡ್ದು ಸಾಯಿಸ್ಬಿಟ್ರೆ, ಯಾರು ಹಸು ಈಗ ಹಸು ಯಾರು ಮಾರ್ತಾರೆ, ಎಲ್ಲ ರೈತರು ಮಾರ್ತಾರೆ. ರೈತರಿಗೆ ಕೇಳಿ, ಏನಕ್ಕೆ ಮಾರ್ತೀರಾ ನೀವು ರೈತರಿಗೆ? ಈ ಗೋಶಾಲಾಗಳು ಯು ಪಿ ಅಲ್ಲಿ ಏನು ನಡೀತಾ ಇದೆ? ಗೋಶಾಲಾಗಳಲ್ಲಿ ಎಲ್ಲ ಹಸುವಿಂದಾನೇ ಸತ್ತೋಗ್ತಾ ಇದೆ. ಏನ್ ನಡೀತಾ ಇದೆ ಹೇಳಿ ನೀವೇ. ನೀ ಯಾಕಂದ್ರೆ ಪುನೀತ್ ಹಳ್ಳಿ ಕೆರೆ, ಪುನೀತ್ ಕೆರೆ ಹಳ್ಳಿ, ಹಾ ಓಕೆನಾ, ಅವನು ರಕ್ಷಣೆ ಮಾಡ್ತೀನಿ, ರಕ್ಷಣೆ ಮಾಡಿದ್ರಿ, ಇದು ರಕ್ಷಣೆ ಆಯ್ತಾ? ಯಾವ್ದೇ ಕಾರಣಕ್ಕೂ ಇದು ರಕ್ಷಣೆ. ಬೋಳಿ ಮಗ ಹೇಳ್ತಾನೆ, ನಾನು ರಕ್ಷಣೆ ಮಾಡ್ತೀನಿ ಅನ್ಬಿಟ್ಟು ಸಾವು ಮಾಡೋನೇ, ಮರ್ಡರ್ ಮಾಡೋನಲ್ಲ, ಇದು ರಕ್ಷಣೆ. ಹಾ, ಇದೆಲ್ಲ ಯಾರು ನೋಡ್ತಾರ? ಅವ್ರ ತಂದೆ ಬಂದು ನೋಡ್ತಾರ? ಹಾ, ಮೂರ್ ನಾಲ್ಕು ದಿನದಿಂದ ಅದು ನೀರು ಕುಡಿಯಕ್ ಬಂದು ಹಳ್ಳಿದಲ್ಲಿ ಬಿದ್ದಿತ್ತು. ಅದ್ರ ಮೇಲ್ಗಡೆ ಯಾವ್ದೋ ಚಾರ್ಸಿ ಗಿಸಿ ಏನೋ ಬಿದ್ದಿ ಮೇಲ್ಗಡೆ, ಯಾರು ಇಲ್ಲಿ ನೋಡೋರು ಹೋಗೋರೆಲ್ಲ ಬಂದು ಒಂಥರ ನಮ್ಗೊಂಥರ ಆಯ್ತು. ಏನು ಪುನೀತ್ ಕೆರೆಯಲ್ಲಿ ಒಬ್ಬನೇ ನಾ ಮಾಡೋದು ಸಹಾಯ? ಆ್ಯಕ್ಚುಲಿ ಏನೈತೆ ಒರಿಜಿನಲ್ ಇದು ಅದೆಲ್ಲ ಅವನು ದನ ಸಾಕಸಕ್ಕೆ ಹೋಗಿದ್ದು, ಅವನು ಖರೀದಿ ಮಾಡ್ಕೊಂಡು ಬೇರೆ ಕಡೆ ಸೇಲ್ ಮಾಡೋಕೆ ಹೋಯ್ತಾ ಇದ್ದಂಗೆ ಕೊಲೆ ಮಾಡೋನು ಅವನು. ಆ್ಯಕ್ಚುಲಿ ಇರೋದು ಇದು ಒರಿಜಿನಲ್, ಆ ಸುಳ್ಳೆ ಮಗ ಮಾಡೋನಲ್ಲ ಅದೆಲ್ಲ ಒರಿಜಿನಲ್ ಇದು. ಸರ್ಕಾರ ಅದಕ್ಕೆ ಗಮನ ಕೊಡಬೇಕು, ದಯವಿಟ್ಟು ಏನಾಗೈತೆ ಅವನಿಗೆ ಶಿಕ್ಷೆ ಕೊಡಬೇಕು.